ಸಂಘ ಪರಿವಾರವನ್ನು ಪ್ರತಿನಿಧಿಸುವಂತ ಬಿಜೆಪಿ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಂಡಿಯಾ ದೇಶ ಸೋಲುತ್ತೆ. ಎಲ್ಲ ಜನಪರ ಚಳವಳಿಗಳು ಟೊಂಕ ಕಟ್ಟಿ ನಿಂತಿ ವಿಧಾನಸೌಧ ಮೂರನೇ ಮಾಡಿದಿಂದ ಸಂಘ ಪರಿವಾರದ ನೇತೃತ್ವ ಪಕ್ಷನ ಓಡಿಸಿದೀವಿ. ನಾ ತರ್ತಿರೋ ಕಾಯ್ದೆ ಇಡೀ ರೈತ ಸಮುದಾಯದ ಅಭ್ಯುದಯ ತರ್ತೀವಿ ಅಂತ ಹೇಳ್ತಿದ್ದಂತ ನರೇಂದ್ರ ಮೋದಿ ಅವರು ಮಂಡಿ ಊರಿ ಮೂರು ಕಾಯ್ದೆಗಳನ್ನು ವಾಪಸ್ ಪಡೆಯಲೇಬೇಕಾದಂತ ಸ್ಥಿತಿಯನ್ನ ಚಳವಳಿ ನಿರ್ಮಾಣ ಮಾಡಿತ್ತು. ಅದು ಇತಿಹಾಸದಲ್ಲಿ ದಾಖಲಾಗಿರುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವ, ಸರ್ವಾಧಿಕಾರಿ ವರ್ಸಸ್ ಪ್ರಜಾಪ್ರಭುತ್ವ ಇವೆರಡರ ಸಂಘರ್ಷದಲ್ಲಿ ಪ್ರಜಾಪ್ರಭುತ್ವಕ್ಕೆ ಗೆಲುವು ತಂದುಕೊಟ್ಟಂತ ಚಳವಳಿ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಇನ್ನೂ ವಿಶಿಷ್ಟವಾಗಿ ವಿಸ್ತಾರವಾದ ರೂಪದಲ್ಲಿ ರೈತರು ಮತ್ತು ಕಾರ್ಮಿಕರು ಜಂಟಿಯಾಗಿ ಆಗಸ್ಟ್ ನಲ್ಲಿ ತೀರ್ಮಾನ ಮಾಡಿದಂತ ಕರೆಗೆ ಇವತ್ತು ಇಡೀ ದೇಶದಲ್ಲಿ ನೆನ್ನೆಯಿಂದ ಎಲ್ಲ ರಾಜಧಾನಿಗಳಲ್ಲೂ ಈ ತರ ಮಹಾದಂಡಿ ನಡೀತಾ ಇದೆ. ಸ್ನೇಹಿತರೆ, ಕರ್ನಾಟಕ ನೆಲ ವಿಚಾರಕ್ಕೆ ತೆರೆಕೊಂಡಿರುವಂತ ನೆಲ, ವಿಚಾರದ ಬೀಜಗಳು ಗಟ್ಟಿಯಾಗಿ ಇಲ್ಲಿ ಬೇಪುಟ್ಟಿದವೆ. ಅದು ಸಮಾಜವಾದಿ ಚಿಂತನೆ ಚಳವಳಿ ಆಗ್ಬೋದು, ಎಡಪಂಥೀಯ ಚಿಂತನೆ ಚಳವಳಿ ಆಗ್ಬೋದು, ಇಡೀ ದಲಿತರಿಗೆ ಸಂವಿಧಾನವಾದ ಹಕ್ಕುಗಳ ಧರಿಸ್ಕೊಳ್ಳೋಕ್ಕೆ ಒಂದು ಸಾಂಸ್ಕೃತಿಕ ಮಟ್ಟದಲ್ಲಿ ಹುಟ್ಟಿದಂತ ಹಲವಾರು ಬದಲಾವಣೆ ಕರೆದ ದಲಿತ ಚಳವಳಿ ಆಗ್ಬೋದು. ಇಡೀ ಇಂಡಿಯಾ ದೇಶಕ್ಕೆ ಮಾದರಿಯಾದಂತ ಚಳವಳಿಗಳು, ರೈತ ಚಳವಳಿ, ದಲಿತ ಚಳವಳಿ, ಕಾರ್ಮಿಕರ ಚಳವಳಿ ಇಲ್ಲಿ ನಡೆದಿದೆ. 2020ರಲ್ಲಿ ನಮ್ಮ ಮಾನ್ ಪಡೆಯವರು ತೀರ್ಕೊಂಡ್ರು, ಅವರು ಬದುಕಿದ್ರು. ಅವಾಗ ಕೊರೋನಾ ಇದ್ದಾಗ ಯೋಗೇಂದ್ರ ಯಾದವ್ ಅವರು ಉದ್ಘಾಟನೆ ಮಾಡಿದ್ರು, ಆ ಮಾತನ್ನು ಹೇಳಿದ್ರು. ಇಡೀ ದೇಶ ಲಾಕ್ಡೌನ್ ಅಲ್ಲಿ ಇರಬೇಕಾದ್ರೆ, ಎಲ್ಲರೂ ನಾಕ ಬಂದಿತ್ತರ ಅವ್ರವ್ರ ಮನೇಲಿ ಇರಬೇಕಾದ್ರೆ ಅದನ್ನ ಬ್ರೇಕ್ ಮಾಡಿರೋದು ಕರ್ನಾಟಕ ಅಂದು. ನಾವು ಅವತ್ತು ಸಾವಿರಾರು ಜನ ಸೇರಿ ಕರ್ನಾಟಕದ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಾಗ, ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ಬಂದಾಗ ಬೀದಿಗಿಳಿದು, ನಾವು ಬೀದಿಗಿಳಿದು ಹೋರಾಟ ಮಾಡಿದ್ವು. ಅವತ್ತು ಒಂದು ಹೋರಾಟದ ರೂಪ ಹೆಂಗಿತ್ತು, ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟವಾಗಿ ರೂಪುಗೊಂಡಿತ್ತು. ಡೆಲ್ಲಿಯಲ್ಲಿ ನಡೀತಿದ್ದಂಥ 541 ಸಂಘಟನೆಗಳ ನೇತೃತ್ವದ ಸಂಯುಕ್ತ ಕಿಸಾನ್ ಮೋರ್ಚಾ ರೈತರ ಇಶ್ಯೂ ಇಟ್ಕೊಂಡು ಮುಂದಾಗಿತ್ತು. ಕಾರ್ಮಿಕರು ಮತ್ತು ರೈತರು ಅವರಿಗೆ ಬೆಂಬಲ ಕೊಟ್ಟಿದ್ರು, ಒತ್ತಾಸಾಗಿ ನಿಂತಿದ್ರು. ಆದರೆ ಕರ್ನಾಟಕದಲ್ಲಿ ಈ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೀಲಿಕ್ಕೆ ರೈತರು ದಲಿತರು ಕಾರ್ಮಿಕರು ಐಕ್ಯವಾಗಿ ಹೋರಾಟ ನಡೆದಂಥ ಉದಾಹರಣೆ ದಾಖಲಾಗಿದೆ. ರಾಷ್ಟ್ರ ಮಟ್ಟದ ವಿಸ್ತಾರವನ್ನೇ ಇವತ್ತು ರೈತರು ಮತ್ತು ಕಾರ್ಮಿಕರು ಸುಮಾರು ಕೇಳ್ಪಟ್ಟಿನ 30 ಕೋಟಿ ಸದಸ್ಯರಲ್ಲಿರುವಂಥ ಜೆ ಸಿ ಟಿ ಯು, ಭಾರತದೇಶದ ದೊಡ್ಡ ಕಾರ್ಮಿಕ ಸಂಘಟನೆ ಜೆ ಸಿ ಟಿ ಯು, ಮತ್ತು ರೈತ ಸಂಘಟನೆಗಳು ಪರಸ್ಪರ ಹೃದಯಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಒಂದಾಗಿ ಜಂಟಿ ಕರೆ ನೀಡಿರೋದು ಈ ದೇಶದಲ್ಲಿ ಬದಲಾವಣೆಗೆ ಅವಕಾಶಗಳಿವೆ ಅಂತೇಳಿ ತೆರ್ಕೊಂಡಂಥ ಮನಸ್ಸುಗಳಿಗೆ ಅರ್ಥವಾಗುತ್ತೆ. ಯಾರು ನಿರಾಸೆ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಭಾಳ ಬೇಡಿಕೆ ಇಟ್ಕೊಂಡೇ ಹೋರಾಟ ಮಾಡ್ತಾ ಇದ್ರು ಕೂಡ ಬರೀ ಬೇಡಿಕೆ ಈಡೇರಿಕೆಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ. 72 ಗಂಟೆ ಮಹಾದರಣಿ ಸ್ವತಂತ್ರ ಪಡಿಬೇಕಾದ್ರೆ 2 ಶತಮಾನಗಳಿಗಿಂತಲೂ ಹೆಚ್ಚು ಹೋರಾಟ ಮಾಡಿದ್ದೀವಿ ನಾವು. ಹಲವಾರು ಅವರ ಅರ್ಧ ಆಯುಸ್ಸನ್ನು ಜೈಲಲ್ಲಿ ಕಳ್ಕೊಂಡಿದ್ದಾರೆ, ಅರ್ಧಕ್ಕೆ ಆಯುಸ್ ಕಡಿಮೆ ಮಾಡ್ಕೊಂಡು ತೀರು ಹೋಗಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅವರ ಆಸೋತ್ತರಗಳು ಇವತ್ತು ಕೂಡ ಹಸಿ ಹಸಿಯಾಗಿದ್ದಾವೆ. ಇಂಡಿಯಾ ದೇಶವನ್ನ ಸಾರ್ವಭೌಮತ್ವ ಕಟ್ಟಕೊಟ್ಟಂತ ಸಾರ್ವಭೌಮತೆಗೆ ಇವತ್ತು ಧಕ್ಕೆ ತಂದಿದೆ ಪ್ರಭುತ್ವದಿಂದ. 2014ರಿಂದ ಈ ದೇಶದಲ್ಲಿ ಬದಲಾಗ್ತಾ ಇರುವಂತ ನೀತಿಗಳು ಅದು ರೈತ ವಿರೋಧಿ ನೀತಿಗಳಾಗಿದ್ದಾವೆ, ಕಾರ್ಮಿಕ ವಿರೋಧಿ ನೀತಿಗಳಾಗಿದ್ದಾವೆ, ದಲಿತ ವಿರೋಧಿ ನೀತಿಗಳಾಗಿದ್ದಾವೆ, ಮಹಿಳಾ ವಿರೋಧಿ ನೀತಿಗಳಾಗಿದ್ದಾವೆ, ಯುವಕರು ವಿರೋಧಿ ನೀತಿಗಳಾಗಿದ್ದಾವೆ, ವಿದ್ಯಾರ್ಥಿ ವಿರೋಧಿ ನೀತಿಗಳಾಗಿದ್ದಾವೆ. ಒಟ್ಟು ವ್ಯವಸ್ಥೆ ಬಂಡವಾಳ ಸಾಹಿಗಳ ಕೈಯಲ್ಲಿ ಸಿಕ್ಕಳುವಂತ ನೀತಿಗಳು ಒಂದೊಂದಾಗಿ ರೂಪುಗೊಳ್ತಾ ಇದ್ದಾವೆ. ಇಡೀ ದೇಶದ ಆಸ್ತಿ ಒಂದೊಂದಾಗಿ ಯಾವುದೇ ಲಂಗು ಲಗಾಮಿಲ್ಲದೆ ಬಿಕ್ರಿ ಆಗ್ತದೆ ಖಾಸಗಿ ಅವರಿಗೆ. ರೈಲ್ವೆ ಅನ್ನೋದು ಖಾಸಗೀಕರಣಕ್ಕೆ ಸಜ್ಜಾಗಿ ಹೋಗಿದೆ, ಖಾಸಗೀಕರಣ ವಶಕ್ಕೆ ಹೋಗಕ್ಕೆ. ನಮ್ಮ ಬೆಂಬಲ ಅಂತದ್ದು ನೋಡಿ ಹೋರಾಟ ಮಾಡಿದ್ದೀವಿ. ಪಾರ್ಲಿಮೆಂಟ್ ಒಂದು ಬುಟ್ಟು ಇನ್ನು ಬಾಕಿ ಅವೆಲ್ಲವೂ ಕೂಡ ಮಾರಾಟ ಆಗ್ತೇವೆ. ಕಟ್ಟಡ ಪಾರ್ಲಿಮೆಂಟು ನೀತಿ ತೆರೆಯುವಂಥ ಒಂದು ಕೇಂದ್ರ ಆಗೋಗಿದೆ, ಆದರೆ ಅದು ಮಾರಾಟಕ್ಕೆ ಇಟ್ಟಿಲ್ಲ ಅಷ್ಟೇ. ಯಾಕಂದ್ರೆ ಅದು ಇರಲೇಬೇಕು, ಯಾಕಂದರೆ ಕಾರ್ಪೊರೇಟ್ ನೀತಿಗಳು ಜಾರಿ ತರಬೇಕಾದ್ರೆ ನಮ್ದು ಯಾರು ಸರ್ಕಾರ ನಡೆಸಬೇಕಲ್ಲ, ಅದಕ್ಕೆ ಪಾರ್ಲಿಮೆಂಟ್ ಒಂದು ಬೂಟು ಎಲ್ಲವೂ ಕೂಡ ಇವತ್ತು ಮಾರಾಟ ಆಗ್ತಾ ಇದೆ. ಕಟ್ಟಡ ಪಾರ್ಲಿಮೆಂಟು ಬೇರೆ ರೀತಿ ನೀತಿ ರೂಪಿಸ್ತವೆ. ಇವತ್ತು ನಮ್ಮ ರಾಜ್ಯದ ಆಡಳಿತ ಇರುವಂಥ ವಿಧಾನಸಭೆಗಳು ಮುನ್ಸಿಪಾಲ್ಟಿ ಲೆವೆಲ್ಗೆ ಇಳಿಬಿಟ್ಟಿದ್ದಾರೆ. ಒಟ್ಟು ಈಗ ಈ ದೇಶದ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಂವಿಧಾನ ದಿನಾಚರಣೆಯಾದ ನಿನ್ನೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದೆ. ಸಂವಿಧಾನದ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದೆ ನಾವು, ಸಂವಿಧಾನದ ಅವಶ್ಯಕತೆ ಅದು ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಕೂಡ ನಾವು ಚರ್ಚೆ ಮಾಡಿದೆ. ಸಂವಿಧಾನ ಮುಂದಿನ ದಿನ ಇಲ್ದಂಗೆ ಆಗ್ಬಿಡ್ಬೋದು, ಈ ನೆಲ
ನಾವು ವಾಸ ಮಾಡ್ತಿದ್ರು ನಮ್ದು ಆಗದ ಆಗಲ್ಲ ಕಳ್ಕೊಳ್ತೀವಿ ಒಟ್ಟು ಇಂಡಿಯಾದ ಸಾರ್ವಭೌಮತ್ವವನ್ನ ಉಳಿಸುವಂತ ಚಳವಳಿಯಾಗಿ 72 ಗಂಟೆಗಳ ಕಾಲ ಧರಣಿ ನಡೆಸಿದ್ರು 2024 ಕ್ಕೆ ಚುನಾವಣೆ ಬರ್ತಿದೆ 2024 ರ ಚುನಾವಣೆ ಇದೆಲ್ಲ ಅದು ಇಂಡಿಯಾ ದೇಶದ ಜನರಿಗೆ ದೊಡ್ಡ ಒಂದು ಮಹತ್ವರವಾದ ಚುನಾವಣೆ ಆಗುತ್ತೆ 2024 ರ ಚುನಾವಣೆಯಲ್ಲಿ ಈ ಕೋಮುವಾದಿಯನ್ನ ಪ್ರತಿನಿಧಿಸುವಂತ ಬಂಡವಾಳ ಸಾಯಿಗಳನ್ನು ಪ್ರತಿನಿಧಿಸುವಂತ ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡುವಂತ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆಗಳೇ ನಡೆಯೋದಿಲ್ಲ ಸಂವಿಧಾನ ಉಳಿಯೋದಿಲ್ಲ ನಾವೆಲ್ಲ ದಾಸರಾಗಿರಬೇಕಾಗಿರುತ್ತೆ ಗುಲಾಮರಾಗಿರಬೇಕಾಗುತ್ತೆ ಇಂಡಿಯಾ ದೇಶ ಸಂಕಷ್ಟಕ್ಕೆ ಆಗಕಳುತ್ತೆ 2024 ಚುನಾವಣೆ ನಡೆಸುವಂತ ನಮ್ಮೆಲ್ಲರ ಜವಾಬ್ದಾರಿ ಅದು ಜನ ಚಳವಳಿಗಳ ಜವಾಬ್ದಾರಿ 2024 ರ ಚುನಾವಣೆಯಲ್ಲಿ ಬಿಜೆಪಿ ಸಂಘ ಪರಿವಾರವನ್ನು ಪ್ರತಿನಿಧಿಸುವಂತ ಬಿಜೆಪಿ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಂಡಿಯಾ ದೇಶ ಸೋಲುತ್ತೆ ಅವರು ಹೇಳ್ತಾರೆ ಇಂಡಿಯಾ ದೇಶ ಸೋಲುತ್ತೆ ಸೋಲುತ್ತೆ ನಾವೆಲ್ಲ ಸೋಲ್ತೀವಿ ಅಂತ ಇಂಡಿಯಾ ದೇಶ ಸೋತ ಅಂದ್ರೆ ನಾವು ಸೋತಂಗೆ ಅಂತ ಅದು ಕೂಡ ಮುಖ್ಯ ಉದ್ದೇಶ ಇದೆ 72 ಗಂಟೆ ಧರಣಿಯಲ್ಲಿ ಕಳೆದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜನ ಚಳವಳಿಗಳು ಸಿವಿಲ್ ಸೊಸೈಟಿ ಸಂಯುಕ್ತ ಹೋರಾಟ ಆಗಬಹುದು ಜನಾಂದೋಲನ ಮಹಾಮೈತ್ರಿ ಆಗಿರಬಹುದು ಎದ್ದೇಳೋ ಕರ್ನಾಟಕ ಆಗಿರಬಹುದು ಎಲ್ಲ ರೈತ ದಲಿತ ಕಾರ್ಮಿಕ ಎಲ್ಲ ಜನಪರ ಚಳವಳಿಗಳು ಟೊಂಕ ಕಟ್ ನಿಂತಿ ವಿಧಾನಸೌಧ ಮೂರನೇ ಮಾಡಿದಿಂದ ಸಂಘ ಪರಿವಾರದ ನೇತೃತ್ವ ಪಕ್ಷವನ್ನು ಓಡಿಸಿದೀವಿ ಕಾಂಗ್ರೆಸ್ ಅಲ್ಲಿ ಬಂದು ಕುಂತಿದೆ ಆರು ತಿಂಗಳಾಯ್ತು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ನ ನಡೆಯ ಕೂಡ ನಮ್ಮ ಪರವಾಗಿಲ್ಲ ಅನ್ನೋದು ನಮ್ಮ ಕಾಣ್ತಾ ಇದೀವಿ ಅದು ಕೂಡ ನಮ್ಮ ಪರವ ಬರ್ದಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೂ ಕೂಡ ನಾವು 2024 ರ ನಂತರ ಬೀದಿಗಿಳಿಯಬೇಕಾದಂತ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಜನ ಚಳವಳಿಗಳ ಮುಖಾಂತರವೇ ನಾವು ಬದಲಾವಣೆಯನ್ನು ಮಾಡಬೇಕು ಹೊರತು ಈರೋ ರಾಜಕೀಯ ಪಕ್ಷಗಳು ಮತ್ತು ಅಧಿಕಾರಕ್ಕೆ ಯಾವ ಹೋಯ್ತು ಅವುಗಳಿಂದ ನಿರೀಕ್ಷೆ ಮಾಡಕ್ಕೆ ಸಾಧ್ಯವೇ ಇಲ್ಲ ಜನ ಚಳವಳಿಗಳೇ ಬೀದಿಲಿ ಏನು ಕೂಗ್ತೀವಿ ಅದೇ ಕಾನೂನು ಆಗಬೇಕು ರಾಜಕೀಯ ಶಕ್ತಿಯೂ ಕೂಡ ಜನ ಚಳವಳಿಗೆ ಆಗಬೇಕು ಈ ನಿಟ್ಟಿನಲ್ಲಿ 72 ಗಂಟೆಗಳ ಧರಣಿ ಏನಿದೆ ಅದು ಯಶಸ್ವಿ ಆಗಬೇಕು ಅದೆಲ್ಲರಲ್ಲೂ ನಿಮ್ಮ ಸಹಕಾರ ಇರಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ